ರಾಮನಗರ ತಾಲೂಕು ಕಚೇರಿಯಲ್ಲಿ ಜನಸ್ಪಂದನೆ ಸಭೆ ಅಂತ ನಡೆಯುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ಜನರು ಅವರವರ ಸಮಸ್ಯೆಯನ್ನ ತೆಗೆದುಕೊಂಡು ಬರ್ತಾರೆ. ಆದ್ರೆ ಇಲ್ಲೇನಾಯ್ತು, ಶಾಸಕರನ್ನ ಭೇಟಿಯಾಗಬೇಕಾದ್ರೆ MLA ಅನುಮತಿ ಬೇಕಾ, ಶಾಸಕರ ಭೇಟಿಗೆ ಬಂದ ರೈತನ ಮೇಲೆ ತಹಶೀಲ್ದಾರ್ ದರ್ಪ ತೋರಿಸಿರೋದು. ಶಾಸಕರನ್ನ ಭೇಟಿಯಾಗಬೇಕಾದ್ರೆ ತಹಶೀಲ್ದಾರ್ ಅನುಮತಿ ಬೇಕಾ, ಯಾಕೆ ಪ್ರಶ್ನೆ ಅಂತಾನು ಹೇಳ್ತೀವಿ. ಶಾಸಕರ ಭೇಟಿಗೆ ಬಂದ ರೈತನ ಮೇಲೆ ತಹಶೀಲ್ದಾರ್ ದರ್ಪ ತೋರಿಸಿರೋದು ಹೇಗೆ? ಸಭೆ ಹಿನ್ನೆಲೆ ಶಾಸಕರಿಗೆ ದೂರನ್ನ ಕೊಡೋದಕ್ಕೆ ರೈತ ಸಿದ್ದರಾಜು ಅನ್ನೋರು ಬಂದಿದ್ರು. ಅಂದ್ರೆ ಜನಸ್ಪಂದನೆ ಸಭೆ, ಇಲ್ಲೇನಾಗುತ್ತೆ, ಜನರು ಅವ್ರ ಸಮಸ್ಯೆ ತಗೊಂಡು ಬರ್ತಾರೆ. ಆದ್ರೆ ರೈತನನ್ನ ಹೊರ ಹಾಕಿ ಬಾಗ್ಲು ಹಾಕಿರೋದು ತಹಶೀಲ್ದಾರ್ ವಿಜಯ್ ಕುಮಾರ್. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ರೋಹಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ಇದು ಯಾವ ಪುರುಷಾರ್ಥಕ್ಕೆ ಮಾಡಬೇಕಿತ್ತು ಈ ರೀತಿಯಾದಂತಹ ಜನಸ್ಪಂದನ ಸಭೆ? ರೈತರ ಸಮಸ್ಯೆಯನ್ನ ಆಲಿಸುವಂತ ತಾಳ್ಮೆ ಇಲ್ಲ, ವ್ಯವಧಾನ ಇಲ್ಲ ಅಂದ್ಮೇಲೆ? ಖಂಡಿತ ಚೈತ್ರ, ಈ ಒಂದು ಜನಸ್ಪಂದನ ಸಭೆ ಅಂತಂದ್ರೆ ಜನರಿಗೆ ಎಲ್ಲಿ ಅಧಿಕಾರಿಗಳಿಂದ ನ್ಯಾಯ ಸಿಕ್ಕಿರಲ್ಲ ಅದನ್ನ ನೇರವಾಗಿ ಜನಪ್ರತಿನಿಧಿಗಳ ಜೊತೆ ಏನು ನ್ಯಾಯ ದೊರಕಿಸುವ ನಿಟ್ಟಲ್ಲಿ ಈ ಒಂದು ಸಭೆಯನ್ನ ಏರ್ಪಾಟ್ ಮಾಡ್ತಾರೆ. ಆದ್ರೆ ಆ ಜನಸ್ಪಂದನ ಸಭೆಗೆ ಹೋಗ್ತಿದ್ದಂತ ಸಿದ್ದರಾಜು ಎಂಬ ರೈತರನ್ನ ಇದೀಗ ತಹಶೀಲ್ದಾರ್ ವಿಜಯ್ ಕುಮಾರ್ ಅವರು ತಡೆದಿರುವಂತದ್ದು. ಯಾಕಂದ್ರೆ ಅವ್ರು ನೇರವಾಗಿಯೇ ಶಾಸಕಿ ಅನಿತಾ ಕುಮಾರ್ ಸ್ವಾಮಿ ಅವ್ರಿಗೆ ಒಂದು ಮನವಿ ಪತ್ರ ಕೊಡ್ಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಸಾಕಷ್ಟು ದಂಧೆಗಳು ನಡೀತಾ ಇದಾವೆ, ಈ ನಿಟ್ಟಿನಲ್ಲಿ ನಮಗೆ ಕಮಿಷನ್ ದಂಧೆಯಿಂದಾಗಿ ನಮಗೆ ಮುಕ್ತಿ ನೀಡಬೇಕಾಗಿದೆ ಅಂತೇಳಿ ಅವ್ರಿಗೆ ಒಂದು ಮನವಿ ಕೊಡಕ್ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ತಡೆದು ಬೇರೊಂದು ಕಡೆ ನೀವು ಮಾತಾಡ್ಕೊಳ್ಳಿ ಅಂತೇಳಿ ತಡೆದಾರೆ. ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಜನಸ್ಪಂದನ ಸಭೆ ಕೇವಲ ನಾಮಕಾವಸ್ಥೆಗೆ ಮಾತ್ರ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಚಿವರಾದಂತ ಅಶ್ವತ್ಥನಾರಾಯಣ ಕೂಡ ಈ ಒಂದು ಸಭೆಗೆ ಗೈರಾಗಿದ್ರು. ಶಾಸಕಿ ಅನಿತಾ ಕುಮಾರಸ್ವಾಮಿ ಕೇವಲ 20 ನಿಮಿಷಗಳಷ್ಟೇ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ನಂತರ ಖಾಲಿ ಆಗಿರುವಂತದ್ದು. ಇದರಿಂದಾಗಿ ಜನರು ಒಂದು ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಹಿಂದೆ ಅಶ್ವತ್ಥನಾರಾಯಣ ಅವರು ಗಂಡಸ್ಥಾನದ ಬಗ್ಗೆ ಏನು ರಾಮನಗರದಲ್ಲಿ ಮಾತನಾಡಿದ್ರು, ಆದ್ರೆ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಾದಂತ ಅಶ್ವತ್ಥನಾರಾಯಣ ಅವರು ಕೂಡ ಈ ಒಂದು ಸಭೆಯನ್ನ ಬಿಟ್ಟು ಇನ್ಯಾವ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಚೈತ್ರ. ಓಕೆ, ಥ್ಯಾಂಕ್ ಯು ರೋಹಿತ್ ಡೀಟೇಲ್ಸ್ಗಾಗಿ. ನಾಗೋಲಿ 39ನೇ ಗೋಮಾಳ 40-41 ಮುಂಜೂರಾಗಿದೆ. 1-2-5 ಮಾಡಿ ಅಂದ್ಬಿಟ್ಟು 2 ತಿಂಗಳಲ್ಲಿ ಎ.ಸಿ. ಅವರೆಲ್ಲ ಬಂದು ಸ್ಪಾಟ್ ನೋಡಿ ಎಲ್ಲ ರಿಪೋರ್ಟ್ ಎಲ್ಲ ರೆಡಿ ಮಾಡಿದೆ. ಇವರು ಕುದುರೆ ಪಾರ್ಕ್ ನಿಂತವ್ರೆ ಸರ್ವೇ ಅವರು ಎ.ಡಿ. ಎಲ್ಲರೂ ದುಡ್ಡು ಕೊಟ್ರೆ ಫೈಲ್ ಮೂವ್ ಮಾಡ್ತಾರೆ, ದುಡ್ಡು ಕೊಡದೆ ಅಲ್ಲೇ ಮಾಡಿ ಕೊಂಡು ಕುಂತವ್ರೆ. 8 ತಿಂಗಳಾಗಿದೆ ನನ್ನ ಫೈಲ್ ರೆಡಿ ಮಾಡ್ಕೊಟ್ಟು. ಒಬ್ರು ನಮ್ಮನ್ನು ಈಗ ಕೇಳಿದ್ರೆ ಈಗ ಆಗ ಅಂತಾರೆ, ನೆನೆ ಮಿನಿಸ್ಟ್ರ್ ಬರ್ತಾರೆ, ನಾನು ಬರ್ತೀನಿ ಅಂದಮೇಲೆ ಇವತ್ತು ಕಳಿಸ್ತೀನಿ ನಾಳೆ ಕಳಿಸ್ತೀನಿ ಅಂತ ಹೇಳ್ತಾವ್ರೆ. ಒದರಲ್ಲಿ 39ನೇ ಗೋಮಾಳ ನಾಗೋಳಿದು 40-42 ಮುಂಜೂರು ಆಗಿರೋದು. ಸರ್ವೆ ಮಾಡಿ 1-2-5 ಮಾಡ್ಬೇಕು ನಮಗೆ. ನಾವು 8 ತಿಂಗಳಿಂದ ತಿರುಗಿದ್ರು, ನೆನ್ನೆ ಎಲ್ಲ ಬಂದು ಗಲಾಟೆ ಮಾಡಿದೆ, ಇವರು ಬರ್ತಾರೆ ಅಂತ ಹೇಳಿದ್ರು.